ಸಚಿವರು ಈ ಒಂದು ಹಾಸನಪ್ಪ ದೇವಿ ದರ್ಶನದ ಸಂಬಂಧ ಜಿಲ್ಲಾಡಳಿತ ಮಾನ್ಯ ಸಚಿವರ ಮಾರ್ಗದರ್ಶನದಂತೆ ಸಿದ್ಧಪಡಿಸಿರ್ತಕ್ಕಂತಹ ಹಾಸನಂಬ ಆಪ್ ಮತ್ತು ಪೋಸ್ಟರ್ ಬಿಡುಗಡೆ ಸಮಾರಂಭ ಈಗ ಪ್ರಾರಂಭ ಆಗ್ತದೆ. ಹಾಸನಂಬ ಆಪ್ ನ ಬಟನ್ ಒತ್ತುವುದರ ಮೂಲಕ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗಣ್ಯ ಮಹನೀಯರು ಉದ್ಘಾಟನೆಯನ್ನು ಮಾಡಬೇಕಾಗಿ ಆಪ್ ಅನ್ನು ಉದ್ಘಾಟನೆ ಮಾಡಬೇಕಾಗಿ ವಿನಮ್ರವಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಹಾಸನಾಂಬೆಯ ಭಕ್ತಾದಿಗಳಿಗೆ ಅನುಕೂಲವಾಗುವ ಹಿತದೃಷ್ಟಿಯಿಂದ ಮೊಬೈಲ್ ಆಪ್ ಅನ್ನ ಮಾನ್ಯ ಸಚಿವರು ಹಾಗೂ ವೇದಿಕೆಯ ಎಲ್ಲ ಗಣ್ಯರು ಬಿಡುಗಡೆ ಮಾಡಿದ್ದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮ ಮುಂದುವರೆದಂತೆ ಈ ಸಂಬಂಧ ಪೋಸ್ಟರ್ ಅನ್ನ ಹಾಸನಾಂಬ ದೇವಿ ದರ್ಶನದ ಸಂಬಂಧ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿಕೊಡಬೇಕಂತ ವೇದಿಕೆಯ ಎಲ್ಲ ಗಣ್ಯರನ್ನ ವಿನಮ್ರವಾಗಿ ಜಿಲ್ಲಾಡಳಿತ ಮನವಿ ಮಾಡಿಕೊಡುತ್ತದೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು, ಹಾಸನ ಲೋಕಸಭಾ ಕ್ಷೇತ್ರದ ಯುವ ಸಂಸದರು ಹಾಗೂ ಹಾಸನ ವಿಧಾನಸಭಾ ಕ್ಷೇತ್ರದ ಯುವ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸ್ವರೂಪ್ ಪ್ರಕಾಶ್ ಅವರು ಹಾಗೂ ನಗರಸಭೆಯ ಅಧ್ಯಕ್ಷರು, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಆಡಳಿತಾಧಿಕಾರಿಗಳು, ವೇದಿಕೆಯ ಎಲ್ಲ ಗಣ್ಯರು ಆಪ್ ಅನ್ನ ಬಿಡುಗಡೆ ಮಾಡಿದ್ದಾಗಿದೆ. ಮುಂದುವರೆದಂತೆ ಹಾಸನಾಂಬ ಪೋಸ್ಟರ್ಸ್ ಅನ್ನ ಬಿಡುಗಡೆ ಮಾಡುವಂತಹ ಒಂದು ಕಾರ್ಯಕ್ರಮ ಹಾಸನಾಂಬ ಜಿಲ್ಲಾಡಳಿತ ಹಾಸನಾಂಬ ದೇವಿ ದರ್ಶನ ದರ್ಶನದ ವಿವರಗಳನ್ನು ಒಳಗೊಂಡಂತಹ ಮತ್ತೆ ಆ ಪ್ರಿಂಕ್ ಅನ್ನ ಒಳಗೊಂಡಂತಹ ದರ್ಶನದ ಎಲ್ಲ ವಿವರಗಳನ್ನು ಒಳಗೊಂಡಂತಹ ಒಂದು ಪೋಸ್ಟರ್ ಅನ್ನ ವಿದ್ಯುಕ್ತವಾಗಿ ಇಂದು ವೇದಿಕೆಯಲ್ಲಿ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾವುದೇ ಅಡೆತಡೆಗಳಾಗಲಾಗದೆ ಸುಸೂತ್ರವಾಗಿ ಹಾಸನಾಂಬ ದೇವಿ ಜಾತ್ರೆ ಜರುಗಲು ಮೊಬೈಲ್ ಆಪ್ ಮತ್ತು ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದ ವೇದಿಕೆಯ ಎಲ್ಲ ಗಣ್ಯರನ್ನ ಧನ್ಯವಾದಗಳ ಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮ ಮುಂದುವರೆದಂತೆ ಮಾನ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಅಧಿಕಾರಿಗಳ ಪೂರ್ವಭಾವಿ ಸಭೆಯನ್ನ ನಡೆಸಿಕೊಡ್ಬೇಕಾಗಿ ವಿನಮ್ರವಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಆಡಳಿತಾಧಿಕಾರಿಗಳು ಮಾರುತಿ ಸರ್ ಅವರು ಮುಂದುವರಿಸುತ್ತಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತ ಹಾಸನಾಂಬ ಜಾತ್ರಾ ಮಹೋತ್ಸವ 2024ನೇ ಸಾಲ ಸರ್. ಈ ಬಾರಿಯ ಜಾತ್ರಾ ಮಹೋತ್ಸವ ನಾವು ಮುಂದಿನ ತಿಂಗಳ 24ನೇ ತಾರೀಕು ಆರಂಭ ಮಾಡಲಾಗ್ತದೆ. 24ನೇ ತಾರೀಕಿಂದ 3ನೇ ತಾರೀಕಿಗೆ ದೇವಿಯ ಬಾಗಿಲು ಹೊತ್ತದೆ ಅಂತ ಸರ್. 24 ಸರ್ ಓಪನ್ ಆಗಿದೆ ಸರ್. 24ನೇ ತಾರೀಕು 12 ಗಂಟೆ ಸಮಯಕ್ಕೆ ಸರಿಯಾಗಿ ದೇವಿಯ ಬಾಗಿಲನ್ನು ತೆರೆಯಲಾಗುತ್ತೆ. ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಆಯುಜಿ ಚುಂಗಿರಿ ಮಠ ಅವರು ದೇವಿಯ ಬಾಗಿಲನ್ನು ತೆರೆಯುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾರೆ ಸರ್. ಹೀಗಾಗಿ ಸರ್
ಬೇರೆ ಅಚಾಟ ವಹಿಸಿ ಸಮಯದಾದ್ರೆ ಸರ್ ಆಹ್ವಾನ ಪತ್ರಿಕೆ ಮುದ್ರಣ ಸರ್ ಈಗಾಗಲೇ ಆಹ್ವಾನ ಪತ್ರಿಕೆ ಮುದ್ರಣ ಆಗ್ತಾ ಇದೆ ಸರ್ ನಾವು ಮುಂದಿನ ವಾರದಿಂದ ಅದರ ವಿತರಣಾ ಕಾರ್ಯಕ್ರಮವನ್ನು ಮಾಡ್ತೇವೆ ಸರ್ ಹೂವಿನ ಅಲಂಕಾರ ಸರ್ ಕಳೆದ ಬಾರಿ ಏನೋ ಹೂವಿನ ಅಲಂಕಾರವನ್ನು ಪಡೆದಿವೆ ಅದಕ್ಕಿಂತ ಹೆಚ್ಚಿನ ರೀತಿ ಚೆನ್ನಾಗಿ ಅಲಂಕಾರವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಟೆಂಡರ್ ಕಾರ್ಯಕ್ರಮ ಆಗಿದೆ ಸರ್ ಅಂತಿಮ ಹಂತಕ್ಕೆ ಬಂದಿದೆ ಹೂವಿನ ಅಲಂಕಾರಕ್ಕೆ ಈ ಬಾರಿ ಲಾಲ್ಬಾಗ್ ಅವರ ಅಲ್ಲಿ ಏನು ಕೆಲಸ ಮಾಡಿದ್ದಾರೆ ಆ ಪರಿಣಿತರನ್ನ ಬಳಸಿಕೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದೀವಿ ಸರ್ ಸರ್ ನಗರದಾದ್ಯಂತ ವಿದ್ಯುತ್ ದೀಪಾಲಂಕಾರ ಸರ್ ಕಳೆದ ಬಾರಿ ನಗರದಾದ್ಯಂತ ಎಲ್ಲಾ ರಸ್ತೆಗಳಿಗೂ ಕೂಡ ವಿದ್ಯುತ್ ಅಲಂಕಾರವನ್ನು ಮಾಡಿದ್ವಿ ಕಳೆದ ಬಾರಿಗಿಂತ ಹೆಚ್ಚಿನ ರೀತಿಯ ವಿದ್ಯುತ್ ಅಲಂಕಾರವನ್ನು ಮಾಡಬೇಕು ಅಂತ ಈಗಾಗಲೇ ಟೆಂಡರ್ ಕಾರ್ಯಕ್ರಮ ಆಗಿದೆ ಸರ್ ಮೈಸೂರು ದಸರಾದಲ್ಲಿ ಏನು ತಂತ್ರಜ್ಞಾನವನ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅದೇ ಪಂಡಿತರನ್ನ ಕರೆದು ಕೂಡ ಈ ಸೇವೆ ಕೂಡ ಬಳಸ್ತಾ ಇದ್ದೀವಿ ಸರ್ ಭಕ್ತರಿಗೆ ಬೇಕಾದಂತಹ ಬ್ಯಾರಿಕೇಡ್ ನೆರಳು ಮ್ಯಾಟ್ ಮತ್ತೆ ಬ್ಯಾನ್ ವ್ಯವಸ್ಥೆ ಸರ್ ಅದಕ್ಕೂ ಕೂಡ ಈಗಾಗಲೇ ಲೋಕೋಪಯೋಗಿ ಇಲಾಖೆಯಿಂದ ಟೆಂಡರ್ ಕಾರ್ಯಕ್ರಮ ಆಗಿದೆ ಸರ್ ಟೆಂಡರ್ ಫೈನಲ್ ಆಗಿಲ್ಲ ಸರ್ ನೆರಳಿಂದ ಫೈನಲ್ ಆಗುತ್ತೆ ಸೊ ಆ ಕೆಲಸವನ್ನು ಕೂಡ ಪ್ರೋಗ್ರೆಸ್ ಇದೆ ಸರ್ ಭಕ್ತರು ಎಲ್ಲೆಲ್ಲಿ ಕ್ಯೂ ನಿಲ್ತಾರೆ ಅದನ್ನೆಲ್ಲ ಕೂಡ ನೇರ ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು ಲಾಸ್ಟ್ ಟೈಮ್ ನಾವು ಎಲ್ಇಡಿ ಟಿವಿಗಳನ್ನ ಹಾಕಿದ್ವಿ ಸರ್ ಈ ಬಾರಿ ಕೂಡ ಎಲ್ಇಡಿ ಟಿವಿಯನ್ನು ಅಳವಡಿಸಲಿಕ್ಕೆ ಟೆಂಡರ್ ಕಾರ್ಯಕ್ರಮ ಆಗಿದೆ ಸರ್ ಪ್ರವಾಸೋದ್ಯಮ ಇಲಾಖೆಯಿಂದ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸರ್ ಟೆಂಡರ್ ಮತ್ತೆ ನೇರ ಪ್ರಸಾರ ಕಳೆದ ಬಾರಿ ರೀತಿ ವಾರ್ಡ್ರೂಮ್ ಸರ್ ಮತ್ತೆ ಕೆಲಸ ಇರುವಂತಹ ಸಿಬ್ಬಂದಿಗೆ ವಾಕಿಟ್ ಹಾಕಿ ಅಷ್ಟನ್ನು ಕೂಡ ಈಗಾಗಲೇ ಅರೇಂಜ್ ಮಾಡ್ಕೊಂಡಿದ್ದೀವಿ ಸರ್ ಬರುವಂತಹ ಭಕ್ತರಿಗೆ ಅನುಕೂಲ ಆಗಿ ರೀತಿ ಶೌಚಾಲಯ ವ್ಯವಸ್ಥೆ ಸರ್ ಈಗಾಗಲೇ ನಗರಸಭೆ ವತಿಯಿಂದ ಶೌಚಾಲಯಕ್ಕೆ ಟೆಂಡರ್ ಕಾರ್ಯಕ್ರಮ ಆಗಿದೆ ಸರ್ ಲಾಸ್ಟ್ ಬಾರಿ 54 ಶೌಚಾಲಯಗಳನ್ನು ಅರೇಂಜ್ ಮಾಡಿದ್ವಿ ಸರ್ ಈ ಬಾರಿ 80 ಶೌಚಾಲಯಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ರಸ್ತೆ ದುರಸ್ತಿ ಮತ್ತೆ ದೇವಾಲಯ ಸುತ್ತಮುತ್ತ ಸರ್ ಈಗ ತಮಗೆ ಗೊತ್ತಿರೋದಿದೆ ಸರ್ ದೇವಾಲಯ ಸುತ್ತಮುತ್ತ ಯುಜಿ ಕೇಬಲ್ ನಡೀತಾ ಇದೆ ಸರ್ ಆ ಯುಜಿ ಕೇಬಲ್ ಅಂತಿಮ ಹಂತಕ್ಕೆ ಬಂದಿದೆ ಸರ್ ಅದನ್ನೆಲ್ಲ ಕೂಡ ರಸ್ತೆ ದುರಸ್ತಿ ಮಾಡಿ ಚರಂಡಿ ಸ್ವಚ್ಛತೆ ಮತ್ತೆ ಪಾಟ್ಹೋಲ್ಸ್ ಮುಚ್ಚುವ ಕೆಲಸವನ್ನು ನಗರಸಭೆ ಆರಂಭ ಮಾಡಿದ್ದಾರೆ ಸರ್ ಆ ಕೆಲಸವೂ ಕೂಡ ಇದೇ ವಿತಿನ್ ಡೇಸಲ್ಲಿ ಕಂಪ್ಲೀಟ್ ಆಗಿದೆ ಸರ್ ಲಾಡು ಪ್ರಸಾದ ಮತ್ತೆ ಜೊನೆ ಪ್ರಸಾದ ಸರ್ ಲಾಡು ಪ್ರಸಾದನ ಕಳೆದ ಬಾರಿ 60 ರೂಪಾಯಿಗೆ ಕೊಟ್ಟಿದ್ವಿ ಸರ್ ಕೊಟ್ಟುಕೊಳ್ಳಿಕ್ಕೆ 1,000 ರೂಪಾಯಿ ಟಿಕೆಟ್ ತಗೊಂಡವರಿಗೆ 2 ಲಾಡು ಉಚಿತವಾಗಿ ಕೊಡ್ತಾ ಇದ್ವಿ ಸರ್ ಕಳೆದ ಬಾರಿ ಮೀಟಿಂಗ್ ಅಲ್ಲಿ ಸರ್ 300 ರೂಪಾಯಿ ಟಿಕೆಟ್ ತಗೊಂಡವರಿಗೆ 1 ಲಾಡು ಉಚಿತವಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ನಿರ್ದೇಶನದ ಮೇರೆಗೆ ಸರ್ ಅದನ್ನು ಕೂಡ ಈಗ ಜಾರಿಗೆ ಮಾಡ್ತಾ ಇದ್ದೀವಿ ಸರ್ ಮತ್ತೆ ಬರುವಂತ ಭಕ್ತರಿಗೆ ಮೆಚ್ಚುಗೆ ಮತ್ತು ನೀರಿನ ಪೂರೈಕೆಗೆ ಏನು ನಿಮಗೆ ವರ್ಕ್ ಬೇಕಿದೆ ಅದನ್ನು ಕೂಡ ಮಾಡ್ಕೊಂಡಿದ್ದೀವಿ ಸರ್ ನೀರಿಗಾಗಿ ನಾವು 3,000 ವಾಟರ್ ಬಾಟ್ಲ್ನ ಕೊಟ್ಕೊಂಡಿದ್ದೀವಿ ಸರ್ 28 ವಾಟರ್ ಬಾಟ್ಲ್ನ ಕೊಟ್ಕೊಂಡಿದ್ವಿ 3 ಕಂಪನಿಗೆ ನಾವು ನೆಂಟಿಟ್ಕೊಂಡಿದ್ದೀವಿ ಸರ್ ಆ ಪ್ಯೂರಿಫೈ ವಾಟರ್ನ ಕೊಡ್ತಾರೆ ನಮ್ಮ ಸ್ಕೌಟ್ ಗೈಡ್ ಮಕ್ಕಳು ನೀರನ್ನ ಸರಬರಾಜು ಮಾಡ್ತಾರೆ ಸರ್ ಮಜ್ಜಿಗೆಯನ್ನು ಕೂಡ ಸೇಮ್ ಸರ್ ನಮ್ಮ ಡೈಲಿಯಿಂದ ಮೊಸರನ್ನ ತಗೊಂಡು ಮಜ್ಜಿಗೆ ಮಾಡಿ ಭಕ್ತರಿಗೆ ಕೊಡೋದಕ್ಕೆ ಡೈಲಿ ಅವರು ಮಸಾಲ ಮಜ್ಜಿಗೆ ಕೊಡ್ತಾರೆ ಸರ್ ರೆಡಿ ಮಜ್ಜಿಗೆ ಮಸಾಲೆ ಇರುತ್ತೆ ಬಿಸಿಲಿಗೆ ತಿಳಿ ಮಜ್ಜಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಮೊಸರು ದೊರೆ ಬಳಸೋದಕ್ಕೆ ಪ್ಲಾನ್ ಮಾಡಿದ್ವಿ ಸರ್ ಡೈಲಿ ಇದೆ ಸರ್ ಡೈಲಿ ಅವರು ಸರ್ ವಿಐಪಿ ಮತ್ತೆ ವಿಐಪಿ ಪಾಸ್ಗಳ ಸರ್ ಆಸ್ ಪರ್ ಪ್ರೋಟೋಕಾಲ್ ನಾವೇ ಪರಿಶೀಲನೆ ಮಾಡಬೇಕು ಅಪರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ವಿತರಣೆ ಆಗುತ್ತೆ ಸರ್ ದೇವಾಲಯ ಜಾತ್ರಾ ಮಹೋತ್ಸವಕ್ಕೆ ಪ್ರಚಾರಕ್ಕೆ ಅಗತ್ಯ ಇರುವಂತಹ ಫ್ಲೆಕ್ಸ್ಗಳನ್ನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೋಡಲ್ ಅಧಿಕಾರಿ ಮಾಡಿದ್ವಿ ಸರ್ ಅವರು ಅಳವಡಿಸುವ ಕೆಲಸವನ್ನ ಮಾಡ್ತಾರೆ ಮತ್ತೆ ಭಕ್ತರಿಗೆ ಬರುವಂತವರಿಗೆ ಸೂಚನಾ ಫಲಕಗಳು ತಾವು ಕಳೆದ ಬಾರಿ ಸೂಚನೆ ಕೊಟ್ಟಿದ್ದೀವಿ ಸರ್ ಹೆಚ್ಚಿನ ಸೂಚನಾ ಫಲಕಗಳನ್ನು ಅಳವಡಿಸಬೇಕು ಅಂತ ಹೇಳ್ಬಿಟ್ಟು ಈ ಬಾರಿ ಕೂಡ ಹೆಚ್ಚಿನದಾಗಿ ಭಕ್ತರಿಗೆ ಅರಮಾನ ಅಳವಡಿಸ್ತೀವಿ ಸರ್ ಏನು ಸೀನಿಯರ್ಸ್ ಅಂತ ಹೇಳಿ ಅದನ್ನು ಅಳವಡಿಸುವ ಕೆಲಸ ಅದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ನೆಕ್ಸ್ಟ್ ಎನ್ ಸಿ ಸಿ ಸ್ಕೌಟ್ ಗೈಡ್ಸ್ ಮಕ್ಕಳನ್ನ ಬಳಕೆ ಮಾಡ್ಕೊಳ್ಳೋದು ಸರ್ ತಾವು ಈಗಾಗಲೇ ಮಕ್ಕಳಿಗೆ ಎನ್ ಸಿ ಸಿ ಮತ್ತೆ ಸ್ಕೌಟ್ ಗೈಡ್ ಮಕ್ಕಳಿಗೆ ಬೆಡ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ ಸೂಚನೆ ಕೊಟ್ಟಿದ್ದೀನಿ ಸರ್ ಅವರಿಗೆ ಬೆಡ್ ಅನ್ನು ತರಿಸ್ತಾ ಇದ್ದೀವಿ ವಸತಿ ಮತ್ತೆ ಮಕ್ಕಳಿಗೆ ಬೇಕಿರುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ ಮಕ್ಕಳನ್ನ ಬಳಸಿಕೊಂಡು ಉತ್ತಮ ಸೇವೆಯನ್ನು ಕೊಡ್ತೇವೆ ಸರ್ ನೆಕ್ಸ್ಟ್ ಸರ್ಕಾರಿ ಕಚೇರಿಗಳ ದೀಪಾಲಂಕಾರ ಸರ್ ಕಳೆದ ಬಾರಿ ಕೂಡ ಸರ್ಕಾರಿ ಎಲ್ಲಾ ಕಚೇರಿಗಳಿಗೆ ದೀಪಾಲಂಕಾರ ಮಾಡಬೇಕು ಅಂತ ಹೇಳಿ ಆದೇಶ ನೀಡಿದ್ವಿ ಈ ಬಾರಿ ಕೂಡ ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ದೀಪಾಲಂಕಾರವನ್ನ ಮಾಡಿಸ್ತೇವೆ ಸರ್ ಇದನ್ನು ಹೊರತುಪಡಿಸಿ ಸರ್ ಕೆಲವು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ಲಾನ್ ಮಾಡಿಕೊಂಡಿದ್ದೀವಿ ಸರ್ ಈ ಬಾರಿ ಫಲಪುಷ್ಪ ಪ್ರದರ್ಶನವನ್ನು ತೋಟಗಾರಿಕೆ ಇಲಾಖೆಯಿಂದ ಮಾಡ್ತಾ ಇದ್ದಾರೆ ಸರ್ ಎಲಿ ಟೂರಿಸಂಗೆ ನಾವು ಕಾಂಟ್ಯಾಕ್ಟ್
ಮಾಡಿದ್ವಿ, ಸೆಲಿಕಾಪ್ಟರ್ ಬುಕ್ ಮಾಡಿದ್ವಿ, ಅದು ಕೂಡ ಮಾಡ್ತೇವೆ ಸರ್. ಜೊತೆಗೆ ಪ್ಯಾಕೇಜ್ ಸ್ಟೋರ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ, ಅದನ್ನು ಕೂಡ ಈ ಬಾರಿ ಮಾಡ್ತೇವೆ ಸರ್. ಹಾಸನದಾದ್ಯಂತ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ಯಾಕೇಜ್ ಸ್ಟೋರ್ಸ್ ಅನ್ನು ಮಾಡಿದ್ದೀವಿ ಸರ್. ಜೊತೆಗೆ ಪ್ಯಾರಾಗ್ಲೈಡಿಂಗ್ ಮತ್ತೆ ಪ್ಯಾರಾಬೋಟಿಂಗ್ ಕಳೆದ ಬಾರಿ ಮಾಡಿದ್ವಿ, ಈ ಬಾರಿನೂ ಕೂಡ ಅದನ್ನ ಇರ್ತದೆ ಸರ್. ಈ ಬಾರಿ ಸರ್ ಹೊಸದಾಗಿ ತಮ್ಮ ಡೈರೆಕ್ಷನ್ ಪ್ರಕಾರ ಹಾಸನ ಆಪ್ ಅನ್ನು ಮಾಡಿ ತಾವು ಲಾಂಚ್ ಮಾಡ್ಕೊಂಡಿದ್ದೀವಿ ಸರ್. ವೆಬ್ಸೈಟ್ ಕೂಡ ಮಾಡಿದ್ದೀವಿ ಸರ್. ಸೋಷಿಯಲ್ ಮೀಡಿಯಾವನ್ನು ಕೂಡ ಬಳಕೆ ಮಾಡಿಕೊಂಡು 24x7 ನೇರ ಪ್ರಸಾರ ಇರ್ತದೆ ಸರ್. ಮತ್ತೆ ದೇವಾಲಯದ ಕಳೆದ ಬಾರಿ ತಾವು ಹೇಳಿದ್ವಿ ಸರ್, ದೇವಾಲಯದ ಸುತ್ತಮುತ್ತಲಿನ ಮನೆಗಳಿಗೆ ದರ್ಶನಕ್ಕೆ ಅನುಕೂಲ ಆಗೋ ರೀತಿ ಪಾಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ದರ್ಶನದ ಪಾಸನ್ನು ಕೂಡ ಕೊಡಲಿಕ್ಕೆ ಪ್ಲಾನ್ ಮಾಡಿದ್ದೀವಿ ಸರ್. ಮತ್ತೆ ಅವ್ರು ಓಡಾಡಲಿಕ್ಕೆ ಅನುಕೂಲ ಆಗೋ ರೀತಿ ಹೋಮ್ ಪಾಸ್ ಕೊಡಲಿಕ್ಕೂ ಕೂಡ ನಾವು ಪ್ಲಾನ್ ಮಾಡಿದ್ದೀವಿ ಸರ್. ಕಳೆದ ಬಾರಿ ಸೇವೆ ಸಲ್ಲಿಸಿ ಎಲ್ಲರಿಗೂ ಕೂಡ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸರ್. ತಮ್ಮ ನಿರ್ದೇಶನ ಮೇರೆಗೆ ಅಭಿನಂದನಾ ಕಾರ್ಯಕ್ರಮ ನಡೆಸಿದ್ವಿ ಸರ್. ಈ ವಾರನೂ ಕೂಡ ಅದನ್ನ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಇಷ್ಟು ಜಾತ್ರಾ ಮಹೋತ್ಸವ ಕುರಿತು ಈಗಾಗಲೇ ತಯಾರಿ ನಡೆದಿದೆ ಸರ್. ನೀವು
ಬಾದಾಕರು 3.5 ತಗೊಂಡಿದ್ದ ಪೂಜೆಗೆ 2 ಗಂಟೆ ಏನು ಅವರಿಗೆ ರಿಕ್ವೆಸ್ಟ್ ಮಾಡಿ ಅಟ್ಲೀಸ್ಟ್ ಅದನ್ನು 50% ಅಂದ್ರೆ ರಿಡ್ಯೂಸ್ ಮಾಡಿದ್ರೆ ಆ ಸಮಯ ಭಕ್ತಾದಿಗಳಿಗೆ ದರ್ಶನಕ್ಕೆ ಕೊಡಬಹುದು. ಎವ್ರಿ ಡೇ ನೀವು ಒಂದು ನೋವದು ಅಂತ ಹೇಳಿದ್ರೆ 2 ಅಪ್ಲಿಕೇಶನ್ ಅಲ್ಲಿ 2 ಅವರ್ ಇದು ಮಾಡಿದ್ರೆ 9 ದಿವಸಕ್ಕೆ 18 ಗಂಟೆ ಒಂದ್ ದಿವಸ ನೀವು ನೀವಾಗ ನೀವು ಹೆಚ್ಚು ಮಾಡ್ಕೊಳ್ಬಹುದು. ಇದು ಮಾಡಿದ್ರೆ ಅಡ್ಜಸ್ಟ್ ಮಾಡಿದ್ರೆ ಆ ತರದಲ್ಲಿ ಈ ಸರಿ ಲಾಸ್ಟ್ ಟೈಮ್ ಮಾಡಿದ್ರೆ ಲೈಕ್ ಈ ಸರಿ ಜಾಸ್ತಿ ಮಾಡಿ ಲಾಭ ನಮಗೆ ಮನೆ ಮುಂದಿರೋ ದೇವಸ್ಥಾನ ಯಾರೋ ನೆಂಟರು ಮನೆ ಕೊಡ್ತಾರಪ್ಪ ದೇವ್ರ ದರ್ಶನ ಮಾಡ್ಬೇಕು ಅಂತ ಅಂದ್ರೆ ನಾವು ಅಲೋ ಮಾಡಲಿಲ್ಲ ಅಂದ್ರೆ ಅಲ್ಲೊಂದ್ ಕರ್ತನೆ ಸರಿಯೋದಿಲ್ಲ. ಮನೆ ಮುಂದೆ ದೇವಸ್ಥಾನ ಮಾಡಿಕೊಂಡು ಅವರೇನು ದರ್ಶನ ಮಾಡ್ಲಿಕ್ಕೆ ಅವಕಾಶ ಆಗಲಿಲ್ಲ ಅಂತಂದ್ರೆ ಅದು ಈ ಲೋಕದಲ್ಲಿ ಯಾರು ಆ ಏರಿಯಾ ರಕ್ತ ಸಂಪರ್ಕದಲ್ಲಿ ಕೌನ್ಸಿಲ್ ಮಾಜಿ ಕೌನ್ಸಿಲ್ ಯಾರಿದ್ದಾರೆ ಅವ್ರು ಕೂಡ ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡು ಇನ್ವಾಲ್ವ್ ಮಾಡ್ಕೊಂಡು ಅದು ಮಾತ್ರ ಒಂದ್ ಸ್ವಲ್ಪ ವೈಟೇಜ್ ಕೊಟ್ಟು ಊರ್ಬಿಟ್ಟು ಬರ್ತಂಗ ಮಾಡ್ಬೇಕು. ಏನಿಲ್ಲ ಅದು ನಮ್ಮ ಡೈಲಿ ಸರ್ಕಲ್ ಇಂದ ನಾವು ಈ ಕಡೆ ಬರ್ಬೇಕು ಇನ್ನರ್ ಸರ್ಕಲ್ ಆ ಕಡೆ ಆ ಕಡೆ ಎಲ್ಲ ನಮ್ಮ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಇದೆ ಆ ಕಾಂಪೌಂಡ್ ಗಳಿಗೆ ಪೇಂಟಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಬರೋರ್ಗು ನಗರಸಭೆಯಿಂದ ಒಂದು ಟೆಂಡರ್ ಕರೆಸಿ ನಮ್ಮ ಎಲ್ಲ ನಮ್ಮ ಅರಣ್ಯ ಇಲಾಖೆ ಇದೆ ಗೌರ್ಮೆಂಟ್ ಇಲಾಖೆ ಇದೆ ನಮ್ಮ ರೇಷ್ಮೆ ಇಲಾಖೆ ಇದೆ ಬೇಗಿ ಇದೆ ಎಲ್ಲ ಸರ್ಕಾರಿ ಬಿಲ್ಡಿಂಗ್ ನಗರಸಭೆಯಿಂದ ಟೆಂಡರ್ ಕರೆ ಪೂರ್ವ ತಾಲೂಕಿಗೆ ಮುಂಚೆ ಸಪರೇಟ್ ಆಗಿ ಒಂದು ಕರೆ ಕರೆಯಿದ್ವಿ ಲೇಬರ್ ಟೆಂಡರ್ ಫೈನಲ್ ಆಗಿದೆ ಸರ್ ನಾಳೆ ಮಧ್ಯ ತಾರೀಕಿಂದ ಕೆಲಸ ಮಾಸ್ಟರ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾ ಇದೆ ನಗರಸಭೆ ಚರ್ಚೆ ಮಾಡ್ತೀನಿ ಮುಂಚೆ ಏನಂತೆ ಸಾರ್ವಜನಿಕರು ರಸ್ತೆಗೆ ಆಗಬಹುದು ಅಂತ ಸರ್ ಮುಂಚೆ ದೊಡ್ಡ ಕಂಪ್ನಿ ಇದು ಮಾಡ್ತಿದ್ದೆ ಪ್ರಸಾದಕ್ಕೆ ಅದು ಹಾಕಂಗಿಲ್ಲ ಸರ್ಕಾರದ ಆದೇಶ ಸ್ಟಾರ್ಟ್ ಆಗೋಯ್ತು 12 ಗಂಟೆ ಆದ್ಮೇಲೆ
25 ಎಷ್ಟು 24 ತಾರೀಕು 23 ದಿವಸ ಇದೆ. ನೀವು ಈಗ ನಿಮ್ಗೆ 35 ವಾರ್ಡ್ ಇರ್ತಾರೆ, 35 ವಾರ್ಡ್ ಅಂದ್ರೆ ಒಂದೊಂದು ವಾರ್ಡ್ಗೆ ಒಂದೊಂದು ದಿವಸ ಆದ್ರೂ ನಿಮ್ಗೆ ಸಂಜೆ ಸಾಕಾಗ ಅದರಿಂದ ನೋಡಿ ಪ್ಲಾನ್ ಮಾಡ್ಕೊಂಡು ಸ್ವಲ್ಪ ನೀನು ಸಿಟಿ ಒಳಗಡೆ ಎಲ್ಲ ರಸ್ತೆ ಮಾಡಿಸ್ತಾರೆ, ಇವರು ಮಾಡ್ತಾರೆ, ಎಲ್ಲಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟಾರೆ ಅಧ್ಯಕ್ಷರು. ಏನ್ ಮಾಡಿದಾರೆ ಅಂತ ಅವರು ಮೇನ್ ರೋಡ್ಗಳು ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಈಗ ಒಂದ್ ಕೆಲಸ ಮಾಡಿ ಟೆಂಪರ್ಗೆ ಯಾರ್ಯಾರು ಮಾಡ್ಬೇಕು ಅಂತಿದೆ ಅವ್ರೆಲ್ಲ ಒಂದು ನಿರ್ಣಯ ಕೊಟ್ಟರು ಎಷ್ಟು 24 ಒಳ್ಳೆ 20 ಮಾಡುವ ಮಾಡುವ ಅಷ್ಟು ಒಳಗಡೆ ಇದ್ದು ಎಲ್ಲ ಬೇರೆ ಬೇರೆ ಸೇರಿಸಿ ಮೀಟಿಂಗ್ ತಗೊಳ್ಳಿ. ಆಮೇಲೆ ಬಂದು ಜನಗಳಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಯಾರಾದ್ರೂ ಎಕ್ಸಿಡೆನ್ಸಸ್ ಏನಾದ್ರು ಬಂದ್ರೆ ಅದಕ್ಕೆ ರೌಂಡ್ ಕ್ಲಾಕ್ ಡಿಎಚ್ಒ ಇದ್ರೆ ಈಗ ನೀವು ಡಿಎಸ್ ಸೇರ್ಕೊಂಡು ಎಲ್ಲಾದ್ರೂ ಕೂಡ ಎಮರ್ಜೆನ್ಸಿಗೆ ಒಂದ್ ಎರಡು ಮೂರು ಕಡೆ ಕ್ಯಾಂಪ್ ಕಡೆ ಮಾಡಬೇಕು. ಮತ್ತೆ ಒಂದ್ ಎರಡು ಆಂಬುಲೆನ್ಸ್ ಅಲ್ಲೇ ನಿಂತಿದೆ ಸರ್. ಕ್ಲಿನಿಕ್ ಅಲ್ಲಿ 24 ಅವರ್ಸ್ ಡಾಕ್ಟರ್ಸ್ ಸ್ಯಾಂಪ್ಲರ್ಸ್ ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ಲಾಸ್ಟ್ ಟೈಮ್ ಮಾಡಿದಂಗೆ ಈ ಸರಿನೂ ಮಾಡಬೇಕು ಗೊತ್ತಾಯ್ತಾ. ಲಾಸ್ಟ್ ಟೈಮ್ ನಿಮ್ಗೆ ಏನಾದ್ರೂ ಇನ್ನೂ ಅಡಿಷನಲ್ ಬೇಕು ಅಂತ ಅನ್ಸಿದ್ರೆ ಅಡಿಷನಲ್ ಮಾಡ್ಕೊಳ್ಳಿ, ಇಲ್ಲ ಏನು ಬೇಡ ಅಷ್ಟೇ ಸಾಕೊಂಡು ಅಷ್ಟೊಂದು ಮೇಂಟೈನ್ ಮಾಡಿಕ್ By virtue of last year experience, if anything additional required, you have agile and astuna maintained. Okay. ಸರ್ ಈಗ ಅಲ್ಲ ಅದರ ವಿಚಾರ ಹೇಳ್ಬಿಡ್ತೀನಿ. ಈಗ ನಮ್ಮ ಸತ್ಮಂಗ್ಲದಿಂದ ಚಟ್ಪಟ್ಟಿಗೆ ಕೆಲಸ ಶುರು ಮಾಡಿದ್ರು. ಪಿಡಬ್ಲ್ಯೂ ಮತ್ತೆ ನಗರಸಭೆಯವರು ಕೆಲಸ ನಿಲ್ಸಿದೆ ಅಂದ್ರೆ ಮತ್ತೆ ಅದು ರಸ್ತೆ ಪಕ್ಕದಲ್ಲಿ ಇದು ಮಾಡಿದ್ರೆ ಮತ್ತೆ ರಿಸ್ಟೋರಿಂಗ್ ಮಾಡಲ್ಲ ಅಂತ ಕಾಂಟ್ರಾಕ್ಟ್ ಮತ್ತೆ ಪಿಡಬ್ಲ್ಯೂ ನಗರಸಭೆಯವರ ಕೂತು ಕೆಲಸ ಕರೆಕ್ಟ್ ಆಗಿ ಹೇಳಿದ್ದು ಪಿಡಬ್ಲ್ಯೂ ನೆಲೆಸಿ ಅದು ಮೀಟಿಂಗ್ ಮಾಡಿ ರೆಸ್ಟೋರಿ ಮಾಡ್ಕೊಡ್ತೀವಿ.
ಜಾಗ ಒಳಗಡೆ ನೀವು ನೀರು ಕೊಡ್ತೀರಾ ಇಲ್ಲ ಅಂತ ಕೇಳ್ತಿದ್ರು ಅಷ್ಟೇ. ಈ ಸಮಸ್ಯೆ ಮೀಟಿಂಗ್ ನಡೀತಿಲ್ಲ. ಇಲ್ಲ ಸರ್, ಅದು ಇರಿಗೇಷನ್ ಇಂದ ಮಾಡ್ತಾರೆ ಸರ್. ನೀವು ಕಟ್ ಮಾಡೋದು ಅದೆಲ್ಲ ಹೇಳಿಲ್ಲ. ಇವಾಗ ಅವ್ರಿಗೆ ಅಲೋ ಮಾಡಿ ಮಾಡಿ ಅವ್ರೇ ರೆಡಿ ಮಾಡಿ ರೋಡು ಕಟ್ ಮಾಡಿ ಪೈಪ್ ಲೈನ್ ಮಾಡ್ಕೊಂಡು ಹೋಗ್ತಾರೆ. ಸೈಡಿಂಗ್ ಮಾಡುವಾಗ ಏನ್ ಮಾಡ್ತೇನೆ ಅಲ್ಲ, ಒಳಗಡೆ ಕೆಳಗಡೆ ಹಾಕಿ ಕೇಳಿದ್ವಿ ಸರ್. ಸೌಂಡ್ ಒಳಗೆ ಹಾಕಿ ಕೇಳಿದ್ವಿ ಸರ್. ಎಷ್ಟು ಅಡಿ ಕೇಳಿದ್ರು ಸರ್? ಮೂರು ಅಡಿ ಕೆಳಗಡೆ ಹಾಕಿ ಕೇಳಿದ್ವಿ ಸರ್. ಮಾಡ್ಕೋ ಕೆಲಸ ಆಗಲ್ಲ. ಈಗ ನೀರು ಅದಕ್ಕೆ ಹೋದ ಸರಿ ಅದಸ್ತೀವಿ ಅಂತ ಎಲ್ಲ ಒಪ್ಕೊಂಡಿದ್ರು. ಅವ್ರಿಗೆ ಏನೋ ಕೇಳಿದ್ರು, ಬಂದಿಲ್ಲ ನಿಂತ್ಕೊಂಡು ಬಂದಿದ್ದಾರೆ ಯಾರು. ಇರಿಗೇಷನ್ ಅದೇ ಇಲ್ಲ ಅಂದ್ರೆ ನಾನು ಬೆಂಗಳೂರು ಮೀಟಿಂಗ್ ಹಾಕ್ಬಿಡ್ತೀನಿ ನೋಡಿ. ಎಲ್ಲ ಬೆಂಗಳೂರಿಗೆ ಒಂದು ಸಾಯ್ಬೇಕಾಗ್ತದೆ ಬೆಳಿಗ್ಗೆ ಸಂಗತಿ. ನಾವು ನಾವು ಇನ್ಯಾಕೊಂಡು ಬರ್ತೀವಿ ಅಂತಂದ್ರೆ ನಿಮ್ಮ ಹುಡುಗಿ ಅನುಕೂಲ ಆಗ್ತೇನೆ ಇಲ್ಲಿ ಕೆಲಸ ನಡೀಲಿ ಸರ್ಕಾರದಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಅಂತ ನಾವು ಇಲ್ಲಿ ಬರೋದು. ಇಲ್ಲ ಅಂದ್ರೆ ಅಲ್ಲೇ ಮೀಟಿಂಗ್ ಹಾಕೋದು. ಅಲ್ಲೇ ಮೀಟಿಂಗ್ ಹಾಕಿ ಬೆಳಿಗ್ಗೆಯಿಂದ ಹಿಂದೆ ಎಲ್ಲ ಕಾಯಿಸ್ತಿದ್ದಲ್ಲ, ನಿಮಗೆ ಕಾಯಿಸಿ ನಿಮ್ಮನ್ನು ವಾಪಸ್ ಕಳಿಸ್ಬೇಕು. ಇನ್ಮೇಲೆ ಅದೊಂಥರ ಮಾಡ್ಬೇಕು, ನಿಮಗೆ ರಿಯಾಕ್ಷನ್ ಮಾಡ್ಬೇಕು. ಇಲ್ಲ ಲಾಸ್ಟ್ ಟೈಮು ನಮಗೆ ನೀರು ಬಿಡ್ತೀವಿ ತುಂಬಿಸ್ಕೊಡ್ತೀವಿ ಅಂತ ಹೇಳಿದ್ರು ತುಂಬಿಸ್ತಾ ಇಲ್ಲ. ಅಟ್ಲೀಸ್ಟ್ ಈ ಸರಿನಾದ್ರೂ ಆಗಿರುತ್ತೆ ಅಂತ ಅಂದ್ರೆ ಈಗ ನೀರು ತುಂಬಿಸೋದು ಅವ್ರು ಬೋಟಿಂಗ್ ಮಾಡ್ತಾರೆ. ನೀರು ತುಂಬಿಸೋದು ಹಕ್ಕು ಅವ್ರಿಗಾಗಿದೆ. ಈಗ ಸೂಡೇನು ಮಾಡೋಕ್ಕಾಗಲ್ಲ ಸರ್. ಈಗ ಇವ್ರು ನಮ್ಮ ಕಮಿಷನರ್ ಇದ್ರಲ್ಲ, ಆ ಚೇಂಬರ್ ಬಗ್ಗೆ ಹೇಳ್ತಾರಲ್ಲ ಏನ್ ಸರ್, ಅವ್ರು ಇಮೇಲ್ ಹೇಳ್ತಾರೆ ಇರಿಗೇಷನ್ ಅವರು ಅಲ್ಲಿ ಚೇಂಬರ್ ಇದೆ ಸುತ್ತ ಅವ್ರು ಕ್ಲಿಯರ್ ಮಾಡ್ಕೋಬೇಕು, ಅದನ್ನು ಟೆಂಡರ್ ಆಗಿಲ್ಲ ಅಂತ ಹೇಳ್ತಿದ್ರು ಸರ್. ಹಿಂದೆ ವಾಟರ್ ಬಾಡಿ ಎಲ್ಲ ಮಾಡಿದ್ದಾರೆ, ವಾಟರ್ ಬಾಡಿಗೆ ಸಿಟ್ ಮಾಡಿ ಕೇಳಿದ್ವಿ ಸರ್. ವಾಟರ್ ಬಾಡಿ ಎಂಜಿನಿಯರಿಂಗ್ ಅಲ್ಲಿ ಮಾತಾಡಿದ್ವಿ, ಹೇಳಿದೀವಿ ಮಾಡಿದ್ವಿ ಅಲ್ಲ. ಇಪ್ಪತ್ತು ದಿವಸ ಇದೆ ವರ್ಕ್ ಅವೇ ಮಾಡಿದ್ವಿ ಸರ್. ಈಗ ಸಿಟ್ ಮಾಡ್ತಾರೆ ಸರ್, ಹಾಸ್ತಂಭ ಜಾತ್ರೆ ಒಳಗಡೆ ಸಿಟ್ ಮಾಡಿದ್ರೆ ಒಪ್ಪಿದ್ವಿ ಸರ್. ಓಕೆ ಸ್ಟೇಟ್ ಇನ್ವೆಸ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್
ಇಲ್ಲೇನು ಇಲ್ಲ ಸರ್, ಅವ್ರು ಎಮ್ ಡಿ ಅಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಸರ್, ನಾನು ತಮ್ಮನ್ನು ಮಾತಾಡಿಸ್ತೀನಿ. ಎಸ್ ಸರ್, ಮಧ್ಯದಲ್ಲಿ ನಮಗೆ ಪ್ಯಾರಾಗ್ಲೈಡಿಂಗ್ ನಮ್ಮನ್ನೆಲ್ಲ ಯೂಸ್ ಮಾಡ್ಕೋಬೇಡಿ ಅಂತಂದ್ರೆ ಒಂದು ಸ್ವಲ್ಪ ಮಾಡಿದ್ರು ಸರ್. ಅದೊಂದು ಸರ್, ಆಮೇಲೆ ನಾವೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಮಾಡೋಣ ಅನ್ಕೊಂಡಿದ್ದೆ ಸರ್, ಯಾಕೆಂದ್ರೆ ಕಲಾವಿದರು ಇರ್ತಾರೆ ಅವರು. ಲಾಸ್ಟ್ ಟೈಮ್ ಮಾಡಿದ್ದು ಅದೇನು ನಮಗೆ ಸಕ್ಸಸ್ ಆಗಿದೆ ಸರ್, ತುಂಬ ಇದು ನಮ್ಮ ಆಳ್ವಾಸ್ ಎಲ್ಲ ಕರೆಸಿದ್ವಿ ಸರ್. ಬಹುಶಃ ಹಾಸನದಲ್ಲಿ ಯಾರು ಕಲಾ ಕಲೆಯನ್ನ ಆರಕ್ಷೋ ಇಲ್ಲ ಅಂತ ನಾವು ಒಂದು ಒಬ್ಬರೊಬ್ಬರು ಜನರಿಗೆ ಇಲ್ಲ ಸರ್. ಮಳೆ ಬಂತು ಸರ್, ಮಳೆ ಬಂದ್ರೆ ಜನ ಬಂದ್ರು, ಮಳೆ ಬಂದ್ರೆ ಅದೊಂದು ಸರ್ ಜನನೇ ಬರ್ಲಿಲ್ಲ ಸರ್. ಹಾಗಾಗಿ ಅದನ್ನ ಮಾಡೋದ್ ಬೇಡ ಅಂತ ಅಂದ್ಬಿಟ್ಟು ನಾವು ಇದ್ ಮಾಡಿ ಸುಮ್ಮನೆ ವೇಸ್ಟ್ ಆಫ್ ನಮ್ದು ತುಂಬ ಖರ್ಚಾಯ್ತು ಸರ್. ಸ್ವಲ್ಪ ಸುಮ್ಮನೆ ಬರ್ತಾರೆ ನೋಡಿ ಜಾಸ್ತಿ ಆಸನಾಂಬ ದರ್ಶನ, ಆಸನಾಂಬ ದರ್ಶನ ಕೊರಬೇಕು ಅವ್ರೆ ಅಂತ ಮಾಡಿ ಜನ ಲೈವ್ ಮಾಡ್ತಾ ಇದ್ದೀನಿ. ಹೇಳ್ತೀನಿ ತಡಿ ಸರಿ. ನಮ್ಮ ದೂರದರ್ಶನರು ಈ ಭೂಮಿ ಅಂತ ಸ್ಟಾರ್ಟ್ ಮಾಡಿಬಿಟ್ಟರೆ ಕರ್ನಾಟಕ ರಾಜ್ಯ ಜನ ಇದ್ದಾರೆ. ಯಾಕೆ ಆಸನದ ಬಗ್ಗೆ ಹೆಚ್ಚಿಗೆ ತೋರ್ಸಲ್ಲ, ತೋರ್ಸ್ಬೇಕು ಸ್ವಲ್ಪ ಜೋರಾಗಿ. ಜನ ಜಾಸ್ತಿ ಆಗ್ಲಿ, ಜನ ಜಾಸ್ತಿ ಆಗ್ಲಿ ಅಂತಲೇ ದರ್ಶನ ಜಾಸ್ತಿ ಪಡೆದಿರ್ತಾರೆ ನಾವು ಮಾಡ್ತಾ ಇರೋದು. ಜನ ಜಾಸ್ತಿ ಆಗಲಿ ನೋಡಿ ಮಾಡಿ ಒಂದು ಸ್ವಲ್ಪ ಇದನ್ನ ಪ್ರವಣನ ತೋರಿಸಿದ್ರೆ ಈ ಮಾಧ್ಯಮದವ್ರನ್ನೇ ಇರೋದು. ಒಂದು ಸ್ವಲ್ಪ ದೂರದರ್ಶನದಲ್ಲಿ ಹೆಚ್ಚಿಗೆ ಸಹಕಾರ ನೀಡಿಲ್ಲ ಬಹಳ ಒಳ್ಳೆಯದು. ಔಟ್ಸೈಡ್ ರಿಜೆಕ್ಟ್ ಆದಾಗ ತಗೋಬೇಕು ಲಾಸ್ಟ್ ಟೈಮ್ ಮಾಡಿದ್ದಲ್ಲ ಲಾಸ್ಟ್ ಟೈಮ್ ನೋಡಿ ಅದು ಯಾರು ಹೆಣ್ಮಕ್ಳು ತಾಳಿ ಪಾಳಿ ಹೋಗಿದ್ದ ಅದು ಕೂಡ ಲಾಸ್ಟ್ ಟೈಮ್ ಏನಿರಲ್ಲ ಕಂಟ್ರೋಲ್ ರೂಮ್ ಅಂತ ಮಾಡಿದ್ವಿ. ಸೇಮ್ ಥಿಂಗ್ ಈ ವರ್ಷನೂ ಮಾಡಿ ಮತ್ತೆ ಹೊರಗಡೆ ಸಿ ಸಿ ಕ್ಯಾಮ್ರಾ ಹಾಕ್ತೀವಲ್ಲ ಸರಿಯಾಗಿ ಮನೆಯಲ್ಲಿ ಮಾಡೋದಕ್ಕೆ ರೌಂಡ್ ಕ್ಲಾಕ್ ಮತ್ತೆ ಅವ್ರಿಗೆ ಶಿಫ್ಟ್ ವೈಸ್ ಹಾಕ್ಬೇಕು ಶಿಫ್ಟ್ ಹಾಕ್ಬೇಕು ಮತ್ತೆ ಇವ್ರಿಗೆಲ್ಲ ಬರ್ತಿದ್ದೀರಲ್ಲಿ ಎನ್ ಸಿ ಸಿ ಕೆಡೆಟ್ಸ್ಗೆ ಹುಡುಗರು ರೆಡಿ ಮಾಡ್ಕೊಂಡಿದ್ದೀವಿ ಸರ್. ತಾವು ಡೈರೆಕ್ಷನ್ ಕೊಟ್ಟಿ ಸರ್ ಮಕ್ಕಳಿಗೆ
ಪೊಲೀಸ್ ಪಾಯಿಂಟ್ ಹಾಕಿರ್ತೀವಿ, ಅವರಿಗೆ ಊಟ ತಿಂಡಿ ಏನಾಗಬೇಕು ಸರ್ ಸನ್ಮಾನ ಮಾಡೋದಂಗೆ ಹೇಳಿಲ್ಲ.
ಸಿಎಂ ಒಂದು ಕಡೆ ಇಲ್ಲ, ಇನ್ನೊಂದು ಕಡೆ ಓದಬೇಕಂದ್ರೆ ನನಗೂ ಇವ್ರಿಗೂ ಆಗ್ತದೆ, ಇನ್ನೊಂದು ಕಡೆ ಮುಂದೆ ದೇವೇಗೌಡರನ್ನ ದೇವೇಗೌಡರನ್ನ ಸ್ವರೂಪ ಆಗ್ತದೆ, ನಿಮ್ ಕೆಳಗಡೆಗೆ ನಂತ ನೋಡ್ಬಿಟ್ಟು ಇನ್ನೊಂದು ದೊಡ್ಡ ಇದು ಮಾಡ್ತಾರೆ ನೋಡಿ, ಅದನ್ನ ಡಿಸೈಡ್ ಮಾಡಿ. ಈಗ ದೇವಸ್ಥಾನದ ಜನ ಬರುವಂತ ಭಕ್ತಾದಿಗಳಿಗೆ ಏನೆಲ್ಲ ಮಾಡಬೇಕು ಹೇಳಪ್ಪ ಸ್ವಲ್ಪ ಎಲ್ಲ
ಮುಂದೆನೂ ಮಾಡಿಸಿದ್ರು, ಮುಂದೆ ಜಾಸ್ತಿನೇ ಮಾಡಿಸಿದ್ರು, ನಮ್ದು ಏನು ನಿಂತೇನು ಅಡ್ಡಿ ಇಲ್ಲ. ಒಂದು ಕ್ಯಾಮಾರ ಅಂತ ಒಂದು ಬಸ್ ಮಾಡೋದಿಲ್ಲ, ಒಳಗಡೆ ಮಲಕೊಳ್ಳೋಕೆ ಒಂದು ಜಾಗ ಇರ್ತದೆ, ಟಾಯ್ಲೆಟ್ಸ್ ಇರ್ತವೆ, ಟಾಯ್ಲೆಟ್ಸ್ ಸೆಪರೇಟ್ ಬೆಂಗಳೂರಿನಲ್ಲಿ ಸ್ಪೋರ್ಟ್ಸ್ ನಡೆಸಲ್ಲ ಬೆಂಗಳೂರು ಹಳೆಬೀಡಿಗೆ ನಮ್ಮ ಕೆ ಎಸ್ ಇವ್ರಿಗೆ ಕೆಡಿಬಿಒಗೆ ಹೇಳಿದ್ದೆ ಸರ್, ಅಲ್ಲಿ ಬೆಂಗಳೂರು ಹಳೆಬೀಡಿಗೆ ಒಂದು ಮೊಬೈಲ್ ಟ್ಯಾಲೆಂಟ್ ಕೊಡಿಸ್ಕೊಡಿ ಅಂತ ಕೇಳಿದ್ದೆ ಸರ್. ಸೊ ಬಹುಶಃ ಇಲ್ಲೇನ್ ಬರುತ್ತೆ ಅಂತ ನಮ್ಗೆ ಗೊತ್ತಿದೆ. ಇಲ್ಲೇ ಹೋಗ್ತಾರೆ ಹೋದವ್ರಿಗೆ ಹೆಣ್ಮಕ್ಳುಗಳಿಗೆ ಬ್ಯಾಲೆನ್ಸ್ ಚೆನ್ನಾಗಿರೋದಿಲ್ಲ. ನಾನು ಒಂದು ಕಂಪ್ನಿ ಈ ಉತ್ಸವದ ಪ್ರಯುಕ್ತ ಒಂದು ಬೇಕಾಗಿ ಸಿ ಎಸ್ ಆರ್ ನೀವು ಉತ್ಸವ ಮಾಡ್ತಾ ಇಲ್ಲ, ದುಡ್ಡು ಯಾರು ಬರ್ತಾ ಇಲ್ಲ ಅಂದ್ರೆ ನೀವು ಲೈಸೆನ್ಸ್ ಕೊಟ್ಬಿಟ್ಟು ಹೇಳಿ ಒಂದು ರಿನ್ಯೂವಲ್ ಮಾಡಿ ಕ್ಲೋಸ್ ಮಾಡ್ತೀರಿ ಬಂದ್ ಆಸ್ಪತ್ರೆ. ನೀವೇ ಇಲ್ಲ ಅಂದ್ರೆ ನೀವು ಒಂದು ಕೆಲಸ ಮಾಡಿ ಅವಾಗೆಲ್ಲ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೇಕು ಅಂತ ಲೆಟರ್ ಕಳ್ಸಿದ್ವಿ ನೋಡಿ, ಇವತ್ತು ಅವಾಗ ಬಿಟ್ಟು ಬರ್ತಾರೆ ಎಲ್ಲ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದು ಕೊಡಿ, ಅವಾಗ ಬರ್ತಾರೆ ಹುಡುಕೊಂಡು. ಅದೇ ಸರ್, ತಾಲೂಕು ಕರೆದು ಮೀಟಿಂಗ್ ಮಾಡೋದು, ಯಾಕಂದ್ರೆ ಪಾಪ ಸಂಖ್ಯೆಯಲ್ಲಿ ಮೇಡಮ್ ಅಲ್ಲಿ ನಮ್ಮ ಮಾರ್ಕೆಟ್ ಇದೆ ತುಂಬಾ ಕಳ್ತಾನ ಆಗ್ತದೆ, ಮಕ್ಕಳು ಹೆಣ್ಮಕ್ಳು ಮೊಬೈಲ್ ಚೈನ್ ಎಲ್ಲ ಕಟ್ಕೊಂಡು ಹೋಗಿದ್ದಾರೆ, ಸಿಸಿ ಕ್ಯಾಮೆರಾ ಯಾವ ಯಾವ್ದು ತುಂಬಾ ಇರ್ತಾರ ಅಪ್ಪ ಮೋಟರ್ಸೈಕಲ್ ಆಮೇಲೆ ಮೂರು ಜನ ಕೂತ್ಕೊಂಡು ಸೈಲೆಂಟ್ ಕೂತ್ಕೊಂಡು ತಿರುಗಾಡೋದು ಅವೆಲ್ಲ ಅಬ್ಸರ್ವ್ ಮಾಡಬೇಕು. ಪೊಲೀಸ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹೇಳ್ಬೇಕು ಲಿಮಿಟ್ಸ್ ಅಲ್ಲಿ ಈ ತರ ದೂರ ಬಂದ್ರೆ ನಿಮ್ಮೆಲ್ಲ ಒಂದು ಡೀಲ್ ಮಾಡ್ತೀನಿ ಅಂತ ಹೇಳ್ಬೇಕು ಅವ್ರಿಗೆಲ್ಲ. ಇಟ್ ಇಸ್ ಹಿಸ್ ಬುಕ್ ಅವ್ರು ಅಲ್ಲೆಲ್ಲ ಕ್ರೈಮ್ ಕಾನ್ಸ್ಟೇಬಲ್ ಏನ್ ಮಾಡ್ತಾರೆ, ಎಸ್ ಪಿ ಕಾನ್ಸ್ಟೇಬಲ್ ಏನ್ ಮಾಡ್ತಾರೆ ಕತೆ ಕಾಯ್ತಾರೆ ಅವರೆಲ್ಲ. ಬಹಳ ಸೀರಿಯಸ್ ವಿಚಾರ, ಒಳ್ಳೆ ಪ್ರಶ್ನೆ ಇದು. ಎಸ್ ಪಿ ಅವ್ರ ತಂದಿದ್ರಿ ಹಾಸ್ಟೆಲ್ ಬಹಳ ಆಗ್ತದೆ ಸರ್, ಮೀಲಿಂಗ್ ಬಹಳ ಜನಕ್ಕೆ ಬಹಳ ಬಿಸುಮುಸು ಅಂತ ಆಗ್ತಿದ್ರಿ. ಜನರಲ್ ಪಬ್ಲಿಕ್ ನಿಮ್ಮವರು ಮಾಡಬೇಕು ಮಾಡಬೇಕು ನೀವೇನಾರ ಮಾಡಿ ಒಟ್ಟಲ್ಲಿ ಯುವಕ ಅದರಲ್ಲೆಲ್ಲ ಮರ್ಸಿಲೆಸ್ ಆಗಿ ಯಾರನ್ನ ಇಲ್ಲ ರೆಕಮೆಂಡೇಶನ್ ಯಾರೇ ಬರ್ತದೆ ಆ ವಿಚಾರದಲ್ಲಿ ಈಗ ನೀವು ಲಾಸ್ಟ್ ಟೈಮ್ ಬಿಡಿಯರು ನಮಗೆ ಸರಿಯಾದ ಸಹಕಾರ ಕೊಟ್ಟಿದ್ದೀರಿ ಅಲ್ಲ ಇಲ್ಲ ಅಂತ ನಮ್ದೇನಿಲ್ಲ, ಇನ್ನೂ ಹೆಚ್ಚು ನಿಮ್ಮಿಂದ ಸಲಹೆಗಳನ್ನ ನಾವು ಕೇಳ್ತೇವೆ. ಕಳೆದ ಬಾರಿ ಏನೆಲ್ಲ ಸಣ್ಣ ಪುಟ್ಟ ಲೋಪಗಳಾಗಿದ್ದಾವೆ ಅದೆಲ್ಲ ಈ ಬಾರಿ ಆಗೋ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ಬೇಕು ಅಂತೇಳಿ ನಾನು ಈಗಾಗಲೇ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ.
ಇವತ್ತಿನ ಮೀಟಿಂಗ್ ಮುಂದುವರೆದ ಜಾತ್ರೆ ಅಂತಲ್ಲ, ಮಧ್ಯೆ ಯಾವುದೇ ವಿಚಾರ ಇರಲಿ ಏನೇ ಇದ್ರು ಕೂಡ ನೀವು ನಮ್ಮ ಜಿಲ್ಲಾಡಳಿತಕ್ಕೆ ಎಸ್ ಪಿ ಅವ್ರಿಗಾಗ್ಲಿ ಡಿ ಸಿ ಅವ್ರಿಗಾಗ್ಲಿ ಸಿ ಅವ್ರಿಗಾಗ್ಲಿ ಅಥವಾ ನಮ್ಮ ಚುನಾಯಿತ ಪ್ರತಿನಿಧಿ ಎಮ್ ಎಲ್ ಎ ಇರ್ತಾರೆ ಅವ್ರಿಗಾಗ್ಲಿ ಎಂ ಪಿಗಾಗ್ಲಿ ಹೇಳಿದ್ರೆ ನಾವು ಅದನ್ನ ಸರಿಪಡಿಸ್ತೇವೆ. ನಮ್ಮ ಒಟ್ಟಾರೆ ಏನಪ್ಪ ಅಂದ್ರೆ ಹಾಸನವೇ ಉತ್ಸವ ಕಳೆದ ಬಾರಿ ರೆಕಾರ್ಡ್ ಜನ ಬಂದಿದ್ದಾರೆ, 14 ಲ್ಯಾಕ್ಸ್ ಬಂದಿದ್ದಾರೆ. ರೆವಿನ್ಯೂ ನಮ್ದು 9 ಕೋಟಿವರೆಗೂ ಹೋಗಿದೆ. ಮೊದಲ 2 ಕೋಟಿ 70 ಲಕ್ಷ ಇರ್ತದೆ, ಈಗ 9 ಕೋಟಿ ರೆವಿನ್ಯೂ ಹೋಗಿದೆ. ರೆವಿನ್ಯೂಗಿಂತ ಹೆಚ್ಚಾಗಿ ಜನ ಬಂದಂತವರು ಇಲ್ಲಿ ಬಂದ್ರೆ ದೇವಿ ದರ್ಶನ ಮಾಡಿದ್ಮೇಲೆ ಅವ್ರಿಗೊಂದು ಸಂತೃಪ್ತಿ ಭಾವನೆ ಬರಬೇಕು. ಇಲ್ಲಿ ಯಾವುದೋ ಕಿರಿ ಆಗ್ಬಾರ್ದು, ಇಲ್ಲಪ್ಪ ಗೆಸ್ಟ್ಗೆ ಹೋಗಿದ್ದು ಚೆನ್ನಾಗಿ ದರ್ಶನ ಆಯ್ತು ನಮಗೆ ಅಂತ ಹೇಳಿ ಹಾಸನ ಮತ್ತೆ ಅವರು ಇನ್ನೊಂದ್ಸರಿ ನಾವು ಬರಬೇಕು ಅಂತ ಅನ್ನಿಸ್ಕೋಬೇಕು. ಕಿರಿಕಿರಿ ಮಾಡಿ ಅವ್ರ ತೊಂದರೆ ಆಗಿ ಊರಿಗೆ ಹೋದ್ರೆ ಅಯ್ಯೋ ಸಾಕಡಪ್ಪ ಇಲ್ಲಿದ್ದಾನೆ ಕೈ ಮುಗಿದ್ಬಿಡೋಣ ಅಂತ ಅನ್ಕೊಳ್ತಾರೆ. ಆ ತರ ಆದಂಗೆ ಅವಧಿ ಕಡಿಮೆ ಇದೆ, ಕಡಿಮೆ ಅವಧಿ ಕಡಿಮೆ ಇದ್ರು ಕೂಡ ನಾನು ಈ ವರ್ಷ ಇನ್ನೂ ಒಂದು 4 ಲಕ್ಷ ಜನ ಹೆಚ್ಚು ನಿರೀಕ್ಷೆ ಮಾಡ್ತೀನಿ. ಅದರಿಂದ ಒಂದು 20 ಲಕ್ಷಕ್ಕೆ ಹೋದ್ರೂ ಆಶ್ಚರ್ಯ ಬೀಳಂಗಿಲ್ಲ. ನಾವು ಅಷ್ಟು ಜನ ಬಂದವ್ರಿಗೂ ಕೂಡ ನಾವು ಯಾವುದೇ ಒಂದು ಮೂಲಭೂತ ಸೌಕರ್ಯದ ಕೊರತೆ ಆಗದ ರೀತಿಯಲ್ಲಿ ಅವರಿಗೆ ಯಾವುದೇ ಮುಜುಗರ ಉಂಟಾಗ್ತಕ್ಕಂಥ ರೀತಿಯಲ್ಲಿ ಬಂದಂಥವ್ರಿಗೆ, ಯಾಕೆಂದ್ರೆ ಹೆಣ್ಮಕ್ಳೇ ಜಾಸ್ತಿ ಬರೋದು, ಅವ್ರಿಗಿನ್ನೇನು ಬೇಕಾಗ್ತದೆ ಹೆಣ್ಮಕ್ಳುಗಳಿಗೆ ಒಂದು ದರ್ಶನ ಆಗಬೇಕು, ಒಂದು ಟಾಯ್ಲೆಟ್ ಫೆಸಿಲಿಟಿ, ಕುಡಿಯೋ ನೀರು ಇದ್ದು ನಿರೀಕ್ಷೆ ಮಾಡ್ತಾರೆ. ಅಷ್ಟು ಬಿಟ್ಟರೆ ಅವ್ರಿಗೇನು ಬೇರೆ ಏನು ನಿರೀಕ್ಷೆ ಮಾಡೋದಿಲ್ಲ. ಮತ್ತೆ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪ್ರಸಾದವೂ ಕೂಡ ಕ್ವಾಂಟಿಟಿಗಳು ಜಾಸ್ತಿ ಮಾಡಿ ಕೊಡ್ತಾರೆ. ಅಂದರೆ ನಾವು ಒಂದ್ಸರಿ ಆದರೆ 2 ಸರಿ ತಗೋಬೇಕಾದ್ರೆ ಅದಕ್ಕೆ ಏನು ಯಾವುದೇ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ. ಮತ್ತೆ ಗುಣಮಟ್ಟದ ಪ್ರಸಾದವೂ ಕೂಡ ಇರೋದ್ರಿಂದ ಅವ್ರಿಗೂ ಕೂಡ ಒಂದು ಸಮಾಧಾನ ಬರುತ್ತೆ ಬರುವಂಥ ಭಕ್ತಾದಿಗಳಿಗೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಮತ್ತೆ ಇನ್ನ ಬೇರೆ ಯಾವುದಾದ್ರೂ ಯಾವುದೇ ಹಂತದಲ್ಲಿ ಜಾತ್ರೆ ಸಮಯದಲ್ಲಾಗಲಿ ನಾನು ಹೇಳಿದ್ದು ಯಾವುದೇ ಹಂತದಲ್ಲಿ ಯಾವುದಾದ್ರೂ ಕೂಡ ಒಂದು ಲೋಪ ಆಗಿದ್ರೆ ಆ ಲೋಪ ಸರಿಪಡಿಸ್ಕೊಳ್ಳಿಕ್ಕೆ ನೀವು ಹಾಕೊಂಡೇ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅದಕ್ಕೆ ನಿಜಕ್ಕೂ ಕೂಡ ಸರಿಪಡಿಸ್ಕೊಂಡು ಆ ಒಂದು ಹಾಸನಕ್ಕೆ ಒಳ್ಳೆ ಗೌರವ ಬರಬೇಕು. ನಾವು ಹಾಸನಕ್ಕೆ ಹೋಗಿದ್ದಪ್ಪ ಮನೆ ಯಾರು ಹೆಣ್ಮಗಳದ್ದು ತಾಳಿ ಮತ್ತು ಚೈನ್ ಸಲ ಎಲ್ಲ ಹೋಗುದು. ಇನ್ನ ಏನು ಸಿಗದೆ ಇದ್ರೆ ಹಾಸನಕ್ಕೆ ಹೋಗಿ ತಾಳಿ ಕಳ್ಕ ಬಂದೆ ನಾನು ಅಂತ ಹೇಳಿ ಅವ್ರು ಸಾಯೋವರೆಗೂ ನೆನೆಸ್ರು. ಅದನ್ನೇ ಬರ್ಬೋದು, ಅದನ್ನೋಡಿ ಸಿಕ್ಕಿದಾಗ ಅದನ್ನು ಹುಚ್ಚಿ ಅದರಲ್ಲಿ ಸಿಕ್ಕಿ ಅದನ್ನ ಸಂಬಂಧಪಟ್ಟವ್ರಿಗೆ ಕೊಡಿಸಿದ್ದಕ್ಕೆ ಅವ್ರಿಗೆ ಎಷ್ಟೋ ಒಂದು ಹಾಸನ ಬಗ್ಗೆ ಗೌರವ ನೋಡಪ್ಪ ನಂದು ಚಿನ್ನದ ಸರ ತಾಳಿ ಎಲ್ಲ ಹೋಗ್ಬಿಟ್ಟಿತ್ತು ನನಗೆ ಹಾಸನದಲ್ಲಿ ಮತ್ತೆ ಸಿಕ್ತು ಅಂದ್ಬಿಟ್ಟು ಅದೆಲ್ಲ ಏನಾಗ್ತದೆ ಇಲ್ಲಿ ಜನರ ಮೇಲೆ ಒಂದು ಗೌರವ ಹೆಚ್ಚು. ಆ ರೀತಿ ಒಂದು ಉತ್ತಮ ನಡವಳಿಕೆಗಳು ನಡೆದಾಗ ಅದಕ್ಕೋಸ್ಕರ ಯಾವುದೇ ಸಂದರ್ಭದಲ್ಲಿ ಎಂಥದೇ ಇರಲಿ ಎಷ್ಟೇ ಹಣ ಖರ್ಚಾಗಲಿ ಏನೇ ಆಗಲಿ ನಾವು ಭಕ್ತಾದಿಗಳ ಒಂದು ಒಳತಿಗೆ ಮಾಡಲಿಕ್ಕೆ ನಾವು ಸಿದ್ಧ ಇರ್ತೇವೆ. ಅದನ್ನು ನಮ್ಮ ಗಮನಕ್ಕೆ ನೀವು ತರುವಂಥ ಕೆಲಸ ಮಾಡಬೇಕು ಅನ್ನೋದು ನಿಮ್ಮ ಮಾಧ್ಯಮದ ಬಂದ್ರಿ. ಜೊತೆಯಲ್ಲಿ ಸ್ವಲ್ಪ ಪ್ರಚಾರವೂ ನಿಮ್ಮಿಂದ ನಾವು ಬಯಸ್ತೇವೆ, ಜನಗಳಿಗೆ ಗೊತ್ತಾಗಬೇಕು. ಎಲ್ಲರಿಗೆ ಈಗ ನಾನೇ ಕಳೆದ ವರ್ಷ ಈ ಜಾತ್ರೆಯನ್ನು ನಾವೆಲ್ಲ ಸೇವ್ ಮಾಡಿದ್ದೆ ನನಗೇನೆ 24 ಇರ್ತಕ್ಕಂಥದ್ದು ಈಗ ಮೊನ್ನೆ ಬಂದು 7 ಗೊತ್ತಾಗಿದೆ ಅದನ್ನು ಕೂಡ ಮಾತಾಡ್ತಿದ್ದೆ ನಾನು. ಅದನ್ನು ಸ್ವಲ್ಪ ಪ್ರಚಾರ ಆದರೆ ಜನಗಳ ಗಮನಕ್ಕೆ ಬಂದರೆ ಅವರಿಗೆ ಮುಂದೆ ಬಂದರೆ ಪ್ರಚಾರ ಮಾಡಬೇಕು. ಪ್ರಚಾರ ಆದಾಗ ಏನಾಗ್ತದೆ ಅವರು ಪ್ಲಾನ್ ಮಾಡ್ಕೊಳ್ತಾರೆ ನಾವು ಹೋಗ್ಬೇಕಪ್ಪ 24 ಭಾಗದಲ್ಲಿರ್ತಾರೆ ಇದೇ 30 ಇರುತ್ತೆ ನಾನು ಹೋಗೋಣ ಅಂತೇಳಿ ಅವರು ಕೂಡ ಪ್ಲಾನ್ ಮಾಡ್ಕೊಳ್ತಾರೆ ಯಾವಾಗ ಹೋಗ್ಬೇಕು ಯಾವಾಗ ಬರಬೇಕು. ಅದರಿಂದ ಈ ಹಾಸನಾಮ್ಯ ದರ್ಶನಕ್ಕೆ ವಿಚಾರದಲ್ಲಿ ಹೆಚ್ಚು ಪ್ರಚಾರ ಮಾಧ್ಯಮದಿಂದ ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಮನವಿ. ಜೊತೆಯಲ್ಲಿ ಅಧಿಕಾರಿಗಳಿಗೆ ದೇವಸ್ಥಾನದ ಉತ್ಸವದ ಜವಾಬ್ದಾರಿ ಅಂದ್ರೆ ನಮ್ಗೇನು ಜವಾಬ್ದಾರಿ ಇಲ್ಲ ಅಂತ ಯಾರು ಅನ್ಕೋಬಾರ್ದು. ಇದೆಲ್ಲ ನಮ್ಮ ಮನೆಯಲ್ಲಿ ನಡೀತಕ್ಕಂಥ ಒಂದು ದೇವತಾ ಕಾರ್ಯ ಇದು ಅಂತೇಳಿ ನಾವು ಎಲ್ಲೆಲ್ಲಿ ಆ ಒಂದು ದೇವತಾ ಕಾರ್ಯಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡಬಹುದೋ ಅಲ್ಲಿ ನಾವು ಮಾಡ್ತಕ್ಕಂಥ ಆಗಬೇಕು. ಅದನ್ನು ಅಧಿಕಾರಿಗಳಿಂದ ಬರೀ ಯಾರೋ 4 ಜನ ಕೇಳಿದೀವಿ ಅವ್ರು ಮಾತ್ರ ಏನ್ ಹೇಳಿದಾರ ಅಂದ್ರೆ ನಮ್ದೇನಿಲ್ಲ ನಮ್ಮನೇನು ಕೇಳಿಲ್ಲ ಅಂತಕ್ಕಂಥ ಭಾವನೆ ಕೊಡಬಾರ್ದು. ನಿಮ್ಮ ಯಾವುದೇ ಮೂಲೆಯಲ್ಲಿರುವ ರೆವಿನ್ಯೂ ಅಧಿಕಾರಿ ಇರ್ಬೋದು ಇನ್ನು
ಇನ್ನೊಂದು ಇಲಾಖೆ ಇರ್ಬೋದು, ಅವರೆಲ್ಲರೂ ಕೂಡ ಈ ಉತ್ಸವದಲ್ಲಿ ಅವರು ಕೂಡ ಸಕ್ರಿಯವಾಗಿ ತೊಡಗಿಕೊಂಡು ಅವರು ಇನ್ನು ಸಕ್ಸಸ್ ಆದ ರೀತಿಯಲ್ಲಿ ಮಾಡಬೇಕು. ಅಧಿಕಾರಿಗಳು ಕೂಡ ನಮ್ಮನ್ನೇನು ಕೇಳಿಲ್ಲ, ಕರೆಸಿದ್ರು ಅದಕ್ಕೋಸ್ಕರ ನಮ್ದೇನು ಕೆಲಸ ಇಲ್ಲ, ನಮ್ದೇನು ಜವಾಬ್ದಾರಿ ಇಲ್ಲ ಅಂತಕ್ಕಂಥ ಭಾವನೆ ಯಾವ ಅಧಿಕಾರಿಗೂ ಕೂಡ ಬರಬಾರದು. ಒಮ್ಮೊಮ್ಮೆ ಯಾವುದೋ ದೂರದಲ್ಲಿ ಜನ ಸೇರ್ಬಿಟ್ಟಿರ್ತಾರೆ, ಒಂದು ಐವತ್ತು ಜನ 100 ಜನ ಇರ್ತಾರೆ, ಬಸ್ ಇರೋದಿಲ್ಲ, ಅಂತ ಸಮಯದಲ್ಲಿ ಅವ್ರು ಕೆ ಎಸ್ ಆರ್ ಟಿ ಸಿ ಅಡ್ಮಿನಿಸ್ಟ್ರೇಷನ್ ಒಂದು ಫೋನ್ ಮಾಡಿದ್ರೆ ಒಂದು ಬಸ್ಸಲ್ಲಿಂದ ಅರೇಂಜ್ ಮಾಡ್ತಾರೆ. ಅದನ್ನ ಆತಂಕದಲ್ಲಿ ನೀವುಗಳು ಕೂಡ ಈ ಉತ್ಸವದ ಬಗ್ಗೆ ನೀವು ಕೂಡ ಇನ್ವಾಲ್ವ್ಮೆಂಟ್ ಇರಬೇಕು ಅಂತಕ್ಕಂಥದ್ದು ನನ್ನ ಒಂದು ಶುಚಿತ್ವದ ಬಗ್ಗೆ ನಾನು ಸ್ವರೂಪ ಇಬ್ಬರನ್ನೇ ಕೇಳಿದ್ರೆ ಹೇಳಿದ್ದೆ ಮಾಡಿದ್ದೀನಿ ಸರ್, ಈ ಸರಿ ಇನ್ನೂ ಹೆಚ್ಚು ಬೇಕು ಅಂದ್ರೆ ಮಾಡಿ, ನಿಮ್ಗೆ ಏನ್ ಬೇಕೋ ಮಾಡ್ಬೇಕಪ್ಪ ಗೊತ್ತಾಯ್ತಾ, ನೀವು ಮಾಡ್ಕೊಳ್ಳಿ ಏನಾದ್ರು ನಿಮ್ಗೆ ಮಾಡ್ಕೊಳ್ಳಿಕ್ಕೆ ಅನಾನುಕೂಲಗಳೇ ಇದ್ದು ನಮ್ಮ ಮುಂದೆ ಸರ್ಪಸ್ ನಿಮ್ಮ ಎಮ್ ಎಲ್ ಎ ಹೊಂದುತ್ತದೆ ಮತ್ತೆ ಎಲ್ಲ ನಿಮ್ಮ ಮುನ್ಸಿಪಾಲ್ಟಿ ಕೂಡ ಎಲ್ಲ ರೀತಿಯಲ್ಲೂ ನಿಮ್ಮೆಲ್ಲ ಸದಸ್ಯರುಗಳು ಕೂಡ ಇದು ಮಾಡಬೇಕು. ಈ ಸರಿ ಲಾಸ್ಟ್ ಟೈಮ್ ಮೆಂಬರ್ಗಳಿಗೆ ಏನು ಪಾಸ್ ಕೊಟ್ಟಿಲ್ಲ ಅಂತ ಒಂದು ದೂರು ಬಂತ ಕೊಟ್ಟಿದ್ರು ಲಾಸ್ಟ್ ಟೈಮು, ಅದೇನಿದೆ ಅದನ್ನ ಈ ಸರಿ ಮೊದಲೇ ಕೊಡಬೇಕು, ಅವ್ರಿಗೆ ಅವ್ರು ಕೇಳಿಸ್ಕೊಂಡು ನಾವು ಕೊಡಬಾರ್ದು, ಮೊದಲೇ ಕೊಟ್ಟು ಮಾಧ್ಯಮದವರು ಮಾಮೂಲಿ ಕೊಡ್ತಾರಲ್ಲ. ನಿಮ್ಗೆ ಏನಪ್ಪ ಎಲ್ಲ ನಿಂದೆ ಆಗಿರಿ, ಕ್ಯಾಬಿನೆಟ್ ಕಳಿಸಿ ಇಲ್ಲ ಬರ್ತೀರಾ, ನಿಮ್ಮನ್ನ ಬರಬೇಡ ಅಂತ ಒಳಗೆ ಕಳಿಸ್ತಾರೆ. ಬೆಳಿಗ್ಗೆ ಸಾಯಂಕಾಲ ತನಕ ಎಲೆಕ್ಟ್ರಿಕ್ ಶಾಕ್ ಅವಘಡ ಆಗ್ಬಿಡ್ತು ಅಂತ ಬೆಳಿಗ್ಗೆ ಸಾಯಂಕಾಲ ತನಕ ರಿಪೀಟ್ ಅಂತ ಹೊಡೆದ್ರಲ್ಲ ಅವಘಡ ಆಗಿತ್ತ. ಅಪಾರ್ಥ ಮಾಡ್ಕೊಂಡಿದ್ದಾರೆ, ಮೊದಲನೇ ದಿನ ನಾವೇನೇ ವ್ಯವಸ್ಥೆ ಮಾಡ್ಕೋಬೇಕಿತ್ತು ಅನ್ನೋ ಪಾಯಿಂಟ್ ಅಲ್ಲಿ ಮಾಧ್ಯಮದವರಿಗೆ ವಿಶೇಷವಾಗಿ ಒಂದು ಕೌಂಟರ್ ಮಾಡ್ಕೊಡ್ಬೇಕಿತ್ತು, ಅಲ್ಲಿ ಕೇಬಲ್ ಕನೆಕ್ಷನ್ ಮಾಡ್ಕೊಡ್ಬೇಕಿತ್ತು, ಅದನ್ನ ನಾವು ಮಾಡಿರ್ಲಿಲ್ಲ. ನೇರವಾಗಿ ಎಲ್ಲರೂ ಹೋಗ್ತೀವಿ, ಹಾಗಾಗಿ ಭ್ರಷ್ಟಾಚಾರಕ್ಕೆ ಅದು ಒಂದು ರೀಸನ್ ಗೊತ್ತೇ ಅಲ್ಲ ಸರ್. ಹತ್ತಾರು ಪಾಯಿಂಟ್ ಮಾಡಿ ನೋಡಿ, ಮನುಷ್ಯ ಅನ್ನೋರಿಗೆ ಕಲಿತಕ್ಕಂಥದ್ದಕ್ಕೆ ಅಂತ್ಯ ಇರೋದಿಲ್ಲ ಗೊತ್ತಾಯ್ತಾ, ಇವೆಲ್ಲ ಅನುಭವಗಳ ಕಲಿಯುವಂಥವು. ಈಗ ಹಿಂದೆ ಏನೋ ತೊಂದರೆ ಆಯ್ತಪ್ಪ, ಈ ಸರಿ ಆ ತೊಂದರೆ ನಿವಾರಣೆ ಮಾಡಕ್ಕೆ ಏನ್ ಮಾಡ್ಬೇಕು ಹೇಳೋದು ನಾವು ಮಾಡ್ಕೊಡ್ತೀವಲ್ಲ, ಹೌದಲ್ವಾ? ಈ ಕಮ್ಯುನಿಕೇಶನ್ ಗ್ಯಾಪ್ ಇಂದ ಕೆಲವು ಸರಿ ಅಪಾರ್ಗಳಾಗ್ತವೆ. ಆ ಕಮ್ಯುನಿಕೇಶನ್ ಗ್ಯಾಪ್ ಇಟ್ಕೊಳ್ಳೋದು ಬೇಡ, ಏನಾದ್ರೂ ನಿಮ್ ಗಮನಕ್ಕೆ ಬಂದ್ರೆ ಅನ್ಕೊಡುವ ಅನ್ಕೊಡುವ ಯಾವ್ದು ನೀವ್ ಅನುಭವಿಸೋದಂತಲ್ಲ, ಬೇರೆ ಯಾರ್ಯಾರು ಬಂದಂತ ಭಕ್ತಾದಿಗಳು ಅನುಭವಿಸೋದಿದ್ರು ಕೂಡ ಅವ್ರಿಗೆ ಗಮನಕ್ಕೆ ಹೇಳಿ ಸರಿಪಡಿಸ್ತಾರೆ. ನಿಮ್ಗಳದ್ದು ಹೇಳಿದ್ರು ಕೂಡ ನಾವು ಮಾಡ, ಅದ್ರದ್ದೇನು ತೊಂದರೆ ಇಲ್ಲ ಅಲ್ವಾ? ಸ್ಥಳೀಯರಿಗೆ ಬೇರೆಯವರೆಲ್ಲ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ತಾರೆ, ಆದ್ರೆ ಸ್ಥಳೀಯ ನೋಡೋದಕ್ಕೆ ಕೊನೆಗೆ ಈಗ ಕಡಿಮೆ ದಿನ ಬೇರೆ ಇರೋದ್ರಿಂದ ಅವರಿಗೆ ಅನುಕೂಲ ಆಗಲಿಕ್ಕೆ ಕೆಲವು ಮಳೆ ಬಂದ ಸಂದರ್ಭದಲ್ಲಿ ಕ್ಯೂ ರಶ್ ಕಮ್ಮಿ ಇರಲ್ಲ, ಅಷ್ಟೊಂದು ಫ್ರೀ ಇದೆ. ಆ ಸಂದರ್ಭದಲ್ಲಿ ಆಪಲ್ ನೋಡ್ಕೊಂಡು ನಮ್ಮ ಸಾರ್ವಜನಿಕ ಲೋಕಲ್ ಕೂಡ ಹೋಗ್ಬೋದು. ಪೂಜೆ ಎಡೆ ಹಿಡಿದು ಅಂತ ಟೈಮ್ ಮಾಡ್ತಾರಲ್ಲ, 3 ಗಂಟೆ 10 ಗಂಟೆ 2 ಗಂಟೆ ಅವನ್ನೆಲ್ಲ ಮಿತಗೊಳಿಸಿ ಸರ್, ಮುಗಿಸ್ತೇವೆ ಅಷ್ಟೊಳಗೆ ಸಾವಿರಾರು ಜನ ಮುಂದೆ ಹೋಗ್ತಾರೆ. ಎಷ್ಟು ಗಂಟೆವರೆಗೆ ಎಲ್ಲಿ
ಗಂಟೆ ಪ್ರಶ್ನ ಇಲ್ಲದೆ ನಿಮಿಷದಲ್ಲಿ ಹೇಳಿದ್ರಿ ಯಾವ್ದೋ ಅಣೆಕರ ಕತೆ ಹೇಳ್ಬೇಡಿ ಲಾಸ್ಟ್ ಇಯರ್ ಆಗಿದ್ರೆ ಹಿಂಗೆ ಎಲ್ಲ ಆಗಿದೆ ತಾವೇ ಒಂದು ಸಲಹೆ ಕೊಟ್ಬಿಡಿ ಸ್ಥಳೀಯರಿಗೆ ಯಾವ ತರ ಅವಕಾಶ ಮಾಡ್ಕೊಡ್ಬೋದು ಅಂತ ತಾವೇ ಒಂದು ಸಲಹೆ ಕೊಟ್ಬಿಟ್ರೆ ಅದಕ್ಕೆ ಮಾಡಬಹುದು. ನಾವು ಸುಮಾರು ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ ಏನ್ ಮಾಡಬಹುದು ಅಂತ. ತಾವೇ ಒಂದು ಸಲಹೆ ಕೊಡಿ ಆಯ್ತು ಬಿಡ್ರಿ. ನಿಮ್ಮಲ್ಲಿ ಒಬ್ಬೊಬ್ರು ಅಂತ ಹೇಳ್ತಿದ್ರು ಮಾಡಕ್ಕಾಗ್ತದ ಎಲ್ಲಾರು ಯಾವ್ದಾರು ಒಟ್ಟಾಗಿ ಇದ್ದೀಗ ಮಾಡಿ ಸರ್ ಅಂದ್ರೆ ಮಾಡ್ತೀವಿ. ಆಯ್ತು ಈಗ ಮೀಟಿಂಗ್ ಸಮಪ್ ಮಾಡ್ಬಿಡಿ. ಇವ್ರ ಮೀಡಿಯಾದವರೆಲ್ಲ ದೇವಿ ದರ್ಶನದ ಪೂರ್ವಭಾವಿ ಸಭೆಯನ್ನ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಸಹಕಾರ ಸಚಿವರಾದಂತಹ ರಾಜಣ್ಣ ಸಾಹೇಬ್ರವರು ಎಲ್ಲ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೆ ಎಲ್ಲ ಅಧಿಕಾರಿಗಳ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಿರಿಯ ಶಾಸಕರು ಹಾಗೂ ಕರ್ನಾಟಕ ಗ್ರಾಮಗಳ ಅಧ್ಯಕ್ಷರಾದಂತಹ ಸನ್ಮಾನ ಶ್ರೀ ಸುನೀಲ್ಗೌಡ ಸಾಹೇಬ್ರವರು ಕೂಡ ಅನೇಕ ಸಲಹೆಗಳನ್ನು ನೀಡಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸ್ಥೆಗಳಂತಹ ಸನ್ಮಾನ್ಯ ಶ್ರೀ ಶ್ರೀ ಎಸ್ ಪಟೇಲ್ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಜಿಲ್ಲಾಡಳಿತ ಉದಯ ಕೃತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಹಾಸನ ಕ್ಷೇತ್ರದ ವಿಧಾನಸಭಾ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸ್ವರೂಪ ಪ್ರಕಾಶ್ ಅವರು ಕೂಡ ಸಾಕಷ್ಟು ಸಲಹೆಗಳನ್ನು ನೀಡಿದ್ದಾರೆ. ಅವರಿಗೂ ಕೂಡ ಜಿಲ್ಲಾಡಳಿತ ಅಭಿಪೂರ್ವವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮಯ್ಯನವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಮುಖ್ಯ ಕಾರ್ಯಕ್ರಮಾಧಿಕಾರಿಗಳಂತಹ ಪೂರ್ಣಿಮಾ ಮೇಡಮ್ ಕೂಡ ವೇದಿಕೆಯಲ್ಲಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರು ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಹಾಗೂ ಎಸ್ ಪಿ ಕಣ್ಣಪ್ಪವರು ನಗರಸಭೆ ಅಧ್ಯಕ್ಷರು ಬಹಳ ಮುಖ್ಯವಾಗಿ ಉಪಸ್ಥಿತರಿದ್ದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಎಲ್ಲ ಜಿಲ್ಲಾಮಟ್ಟದ ಅಧಿಕಾರಿಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ನಮಸ್ಕಾರ. ಅಧಿಕಾರಿಗಳು ಹಾಸನ ಆನಂದ ಸಂತೋಷ ಕುಮಾರ್ ಅಶ್ವಿನ್ ಸಿಂಗ್
ಕೊಡ್ತೀವಿ
ಜನರಿಗೆ ಏನೆಲ್ಲ ಮಾಡ್ತಕ್ಕಂಥ ಪತ್ರಾದಿಗಳಿವೆ, ಏನೆಲ್ಲ ಸೌಲಭ್ಯಗಳನ್ನು ಕಳೆದ ಬಾರಿ ನಾವು ಆ ಸೌಲಭ್ಯಗಳ ಹಿನ್ನೆಲೆಯಲ್ಲಿ ಪೊಲೀಸಿನ ಹಿನ್ನೆಲೆಯಲ್ಲಿ ಎಲ್ಲೇ ಸಣ್ಣ ಪುಟ್ಟ ನೋವುಗಳನ್ನು ನಾವು ಗಮನಿಸಿದ್ದೆವು, ಆ ನೋವುಗಳನ್ನು ಸರಿಪಡಿಸಿಕೊಂಡು ಈ ಬಾರಿ ಇನ್ನೂ ಉತ್ತಮವಾದಂತಹ ಸೇವೆಯನ್ನು ಪತ್ರಕರ್ತರ ಯಾವುದೇ
ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ತೊಂದರೆ ಆಗದಂತೆ ಕ್ರಮ ವಹಿಸಿಕೊಂಡು ಮತ್ತೆ ಈಗಾಗಲೇ ವೆಬ್ಸೈಟ್ ಅನ್ನು ಕೂಡ ನಾವು ಮುಚ್ಚಿದ್ದೇವೆ. ವೆಬ್ಸೈಟ್ ಅನ್ನು ಕೂಡ ನೇರ ಪ್ರಸಾದ ಆಗ್ತದೆ. ಮತ್ತೆ ಮಾತ್ರದಂತೆ ಒಂದು ಸರಿ ಸ್ವಲ್ಪ ನಮ್ಮ ಸಿಇಒರವರೇ ತಂದಿರ್ತಕ್ಕಂಥ ಪುಷ್ಪ ಪ್ರದರ್ಶನ ಹೆಚ್ಚಾಗಿ ಗ್ರ್ಯಾಂಡಾಗಿ ಮಾಡಿಸಿದ್ರು ಮತ್ತು ಫಲಪುಷ್ಪ ಪ್ರದರ್ಶನ ಇದೆ ಅಂತಕ್ಕಂಥ ಪ್ರಚಾರ ಪ್ರಚಾರ ಮಾಡಿದ್ದಕ್ಕೆ ಎರಡ್ ಸಾವಿರದ 2023 ವರ್ಷ 22ನೇ ವರ್ಷ